ಜನವರಿ 1ನೇ ತಾರೀಕು ಈಗ ನನ್ನ ಪಕ್ಕದಲ್ಲಿರುವಂತಹ ಮಾರುತಿಗೆ ಇಲ್ಲಿ ಕೆಲಸಕ್ಕೆ ಅಂತ ಬಂದಿರುವಾಗ, ಜೆಸಿಬಿ ಕೆಲಸಕ್ಕೆ ಅಂತ ಬಂದಿರುವಾಗ ಜಾತಿ ಕಾರಣಕ್ಕೆ ಅದರ ಮೇಲೆ ಹಲ್ಲೆ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ದೂರೆಲ್ಲ ದಾಖಲಿಸಿಕೊಂಡಿದ್ರು, ಕೆಲವರು ಅರೆಸ್ಟ್ ಮಾಡಿದ್ರು, ಕೆಲವರು ಅರೆಸ್ಟ್ ಮಾಡಿರಲಿಲ್ಲ. ಆ ಕಾರಣಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ವಿ. ಮತ್ತು ಇನ್ನೊಂದು ಅವತ್ತು ಒಂದು ಡಿಮ್ಯಾಂಡ್ ಇತ್ತು, ಏನು ಅಂತಂದರೆ ದೇವರ ಕಾರಣವನ್ನು ಇಟ್ಕೊಂಡು ಜಾತಿಯನ್ನು ನಿಲ್ಲಿಸಿ ಅವರು ಹಲ್ಲೆ ಮಾಡಿದ್ದಿತ್ತು. ಹಾಗಾಗಿ ಆ ದೇವರು ಈ ಜಾತಿಯನ್ನು ಬೇಡ ಅಂತ ನೋಡೋಣ ಅನ್ನೋದೊಂದು ನಮಗಿತ್ತು. ಇವತ್ತು ಎಸಿ ಅವರು ಮತ್ತು ಅಡಿಷನಲ್ ಎಸ್ ಪಿ ಅವರ ಹತ್ರ ನಾವು ಮಾತಾಡಿ ಆ ದೇವಸ್ಥಾನಕ್ಕೆ ಪ್ರವೇಶ ಕೊಡಬೇಕಾಗಿರೋದೊಂದು ಸಂವಿಧಾನಿಕವಾದಂಥ ಹಕ್ಕು ಇವತ್ತು ಕೊಡಿಸ್ಬೇಕು ಅಂತ ನಾವು ಕೇಳಿದ್ವಿ. ಅವರು ನಮ್ಮೆಲ್ಲರನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದು ದೇವಸ್ಥಾನದ ಬಾಗಿಲುಗಳನ್ನ ಓಪನ್ ಮಾಡಿ ದೇವರ ದರ್ಶನ ಮಾತ್ರ ಅಲ್ಲ, ಸ್ವತಃ ದೇವರ ಕಾರಣ ಇಟ್ಕೊಂಡು ಏನು ಜಾತಿ ಹಲ್ಲೆ ಮಾಡಿದ್ರು, ಜಾತಿ ಕಾರಣದ ಹಲ್ಲೆ ಮಾಡಿದ್ರಲ್ಲ, ಅದೇ ದೇವರಿಗೆ ಸ್ವತಃ ನಮ್ಮ ಮಾರುತಿ ತನ್ನ ಕೈಯಾರೆ ಪೂಜೆ ಮಾಡಿದ್ದಾನೆ. ಹಾರ ಹಾಕಿದ್ದಾನೆ, ಅರ್ಶನ ಕುಂಕುಮ ಇಟ್ಟಿದ್ದಾನೆ, ಗಂಧದಗಡ್ಡೆ ಹಚ್ಚಿದ್ದಾನೆ, ಕರ್ಪೂರ ಹಚ್ಚಿದ್ದಾನೆ, ಕೈ ಮುಗಿದಿದ್ದಾನೆ. ಆತನ ದೈವ ಭಕ್ತಿ ಆತಂದು. ಮತ್ತು ಇಲ್ಲಿ ದೇವ್ರನ್ನ ಕೈ ಮುಗಿದ ಕೂಡಲೇ ಅದೇನೋ ಪ್ರತ್ಯಕ್ಷ ಆಗಿ ಹೊರ ಆ ಭಾವನೆ ಅಂತ ಅಲ್ಲ. ದೇವರ ಮುಂದೆ ಆಗಲಿ ಅದು ದೇವದ ಮುಂದೆನೇ ಆಗಲಿ ಎಲ್ಲರೂ ಕೂಡ ಸರಿ ಸಮಾನರು. ಇಲ್ಲಿ ಯಾರೂ ಕೂಡ ಮೇಲು ಕೀಳು ಅನ್ನೋದು ಇರಬಾರ್ದು. ಮತ್ತು ನಾವು ಸಮಾನರಾಗಿದ್ದೀವಿ ಅನ್ನೋಂಥ ಒಂದು ಸಾಂಕೇತಿಕವಾಗಿ ಅದನ್ನು ಪ್ರದರ್ಶನ ಮಾಡುವಂಥ ಅಗತ್ಯ ಇದೆ ಇವತ್ತು. ಸೊ ಹಾಗಾಗಿ ನಾವಿವತ್ತು ಈ ಕೆಲಸವನ್ನು ಮಾಡಿದ್ದೀವಿ. ಅಸ್ಪೃಶ್ಯತೆ ಅನ್ನೋದು ಒಂದು ದೊಡ್ಡ ರೋಗ, ಅದು ಜಾತಿ ರೋಗ, ಅದು ಆದಷ್ಟು ಬೇಗ ತೊಲಗಲಿ. ಮತ್ತು ಇನ್ನೊಂದೇನು ಅಂದರೆ ಮಾರುತಿ ಮಾದಿಗರ ಜಾತಿಗೆ ಸಂಬಂಧಪಟ್ಟವರು. ಈಗ ಶ್ರೀಕೃಷ್ಣ ಇಲ್ಲಿರುವಂಥದ್ದು, ಕೃಷ್ಣನ ಆರಾಧಕರಾದಂತಹ ಗೊಲ್ಲರು ಹೇಳ್ತಾ ಇರೋದು ಮಾದಿಗರಿಗೆ ಬಂದರೆ ನೀವು ಕುಲ ಕೆಟ್ಟೋಗ್ತೀರಾ ಅಂತ. ಆದರೆ ಅವ್ರು ತಿಳಿಸೋದೇನು ಅಂತಂದರೆ ಸ್ವತಃ ಶ್ರೀಕೃಷ್ಣನೇ ಮಾದಿಗರ ಜಾಂಬವತಿಯನ್ನು ಮದುವೆ ಆಗಿದ್ದು. ಸೊ ಸ್ವತಃ ಹೆಂಡತಿಯನ್ನಾಗಿ ಮಾದಿಗರ ಜಾಂಬವತಿಯನ್ನು ಮದುವೆ ಆಗಿದ್ದಂತಹ ಕೃಷ್ಣ, ಜಾಂಬವಂತನನ್ನು ಮಾದಿಗರ ಜಾಂಬವಂತನನ್ನು ಮಾವನಾಗಿ ಪಡೆದಂಥ ಕೃಷ್ಣ ಈ ಜಾತಿಯನ್ನು ಕಡೆಗಣಿಸ್ತಾನೆ ಅಂತ ನಿಮಗೆ ಯಾಕೆ ಅನ್ನಿಸ್ತು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಸಾಧ್ಯವಾದಷ್ಟು ನೀವು ಮೌಢ್ಯದಿಂದ ಹೊರಗಡೆ ಬನ್ನಿ. ಈ ಮೌಢ್ಯ ನಿಮ್ಮನ್ನೂ ಸುಡುತ್ತೆ, ಸಮಾಜವನ್ನು ಸುಡುತ್ತೆ. ಅದರಿಂದ ಹೊರಗಡೆ ಬನ್ನಿ ಅಂತ ಒಂದು ನಾವು ಅವ್ರನ್ನಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ, ಮಾರುತಿ ಹೃದಯ ಭಾಳ ವಿಶಾಲವಾದ್ದು, ಭಾಳ ಖುಷಿ ಅನಿಸುತ್ತೆ ಆತನ ಬಗ್ಗೆ, ನನಗೆ ಹೆಮ್ಮೆ ಅನಿಸುತ್ತೆ. ಯಾವ ಜಾತಿಯನ್ನು ಅವರು ಅವಮಾನ ಪಡಿಸಿದ್ರು ಆ ಜಾತಿಯಲ್ಲಿ ಹುಟ್ಟಿದಂಥ ಮಾರುತಿ ಇವತ್ತು ಬಯಸ್ತಾ ಇರೋದೇನು ಅಂತಂದರೆ, ನನಗೆ ಯಾರು ಹಲ್ಲೆ ಮಾಡಿದ್ರಲ್ಲ ಅವ್ರು ಒಳ್ಳೇದಾಗಲಿ, ಅವ್ರು ಒಳ್ಳೆ ಬುದ್ಧಿ ಬರಲಿ, ಅವ್ರನ್ನ ನಾನು ದ್ವೇಷ ಮಾಡಲ್ಲ ಅಂತ. ಇದು ನಮಗೆ ನಿಜವಾಗಲು ಬೇಕಾಗಿದ್ದು. ನಾವಿಲ್ಲಿ ಬರೋಕ್ಕೆ ಮುಂಚೆ ಒಂದು ಘೋಷಣೆಯನ್ನು ಮಾಡಿ ಬಂದಿದ್ವಿ. ನಾವು ಪ್ರೀತಿಯ ಬೀಜವನ್ನು ನೆಟ್ಟು ಪ್ರೀತಿಯ ಹೂವನ್ನು ಹರಳಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ, ಇದೇ ಮಾತನ್ನು ಹೇಳಿ ಇಲ್ಲಿ ಬಂದಿದ್ವಿ. ಇವತ್ತು ಆ ಕೆಲಸವನ್ನು ಮಾಡಿದ್ದೀವಿ. ಬಟ್ ದುರಂತ ಏನು ಅಂತಂದರೆ ಊರಿನವರು ನಮ್ಮ ಜೊತೆ ಸೇರಬೇಕಿತ್ತು, ಸೇರಿಲ್ಲ. ಒಂದೇ ಸರಿಗೆ ಎಲ್ಲವೂ ಕೂಡ ಬದಲಾಗ್ಬಿಡುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. ನಿಧಾನವಾಗಿಯಾದರೂ ಕೂಡ ಅವ್ರ ಎದೆಗಳಲ್ಲಿ ಆ ಪ್ರೀತಿಯ ಹೂ ಅರಳಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ನಾವಿವತ್ತೆಲ್ಲರೂ ಕೂಡ ಸೇರಿ ಇಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದೋದ್ರ ಮೂಲಕ ಇವತ್ತಿನ ದೇಗುಲ ಪ್ರವೇಶಕ್ಕೆ ಒಂದು ಸುಖಾಂತ್ಯವನ್ನು ಹಾಡ್ತೀವಿ.